ನಮಸ್ಕಾರ ವೀಕ್ಷಕರೇ, ನಾನು ಅಕ್ಷತಾ. ಇವತ್ತಿನ ಚೇತಕ್ ಪಬ್ಲಿಕ್ ಪಾಯಿಂಟ್ಗೆ ನಿಮಗೆ ಸ್ವಾಗತ. ದೇವರೇ, ನಮ್ಮ ಡಿಮಾಂಡ್ ಈಡೇರ್ಸ್ ಅಪ್ಪ, ನಿನಗೆ ಮೋದಕ್ ಕೊಡ್ತೀನಿ, ಲಡ್ಡು ಕೊಡ್ತೀನಿ ಅಂತ ವಿಘ್ನ ವಿನಾಶಕ ವಿಘ್ನೇಶನಿಗೆ ಭಕ್ತರು ಬೇಡಿಕೊಳ್ಳೋದನ್ನು ನೋಡಿದ್ದೀರಿ. ಆದರೆ ಇಲ್ಲಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಸಾರ್ವಜನಿಕ ಆಗಿ ಕೂಡಿಸಿದ ಗಣೇಶನೆದುರು ಉರುಳು ಸೇವೆ ಮಾಡಿ ತಮ್ಮ ಇಷ್ಟಾರ್ಥವನ್ನು ಈಡಿಸಿಕೊಳ್ಳುವಂಥ ಪರಿಪಾಠ ರಾಯಬಾಗ ಪಟ್ಟಣದ ಜನರದ ಆಗಿದೆ. ಈ ಕುರಿತು ಭಕ್ತರು ತಮ್ಮ ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಕೇಳೋಣ, ಬನ್ನಿ. 7-8 ವರ್ಷಗಳಿಂದ ನಾನು ಇಲ್ಲಿ ಉರುಳು ಸೇವೆ ಮಾಡ್ತಾ ಇದ್ದೇನೆ. ಈ ಗಣೇಶನಿಗೆ ಭಕ್ತಿಯಿಂದ ಬೇಡಿಕೊಂಡು ಏನು ನಾವು ಬೇಡ್ಕೊಳ್ತೀವಿ ಅದು ಎಲ್ಲ ಒಂದು ವಿಷಯ, ಅವನ ಶಕ್ತಿಯಿಂದ ನಮಗೆ ಅನುಗ್ರಹವಾಗುತ್ತಿದೆ. ಆದ್ದರಿಂದ ನಾವು ಭಕ್ತಿಯಿಂದ ಈ ಗಣೇಶನಿಗೆ ಉರುಳು ಸೇವೆಯನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ವರ್ಷ 50-60 ಜನ ಇರತ್ತಾರು, ವರ್ಷ ಹೆಚ್ಚಾಕೋತ ಬರ್ತದೆ ರೀ. ಮತ್ತು ಯಾರು ವಿಶೇಷವಾಗಿ ಭಕ್ತಿಯಿಂದ ಬೇಡ್ಕೊಂಡಾರ ಅವ್ರದೆಲ್ಲ ಫಲ ಕೊಟ್ಕೋತ ಬಂದನು ಗಣೇಶ. ಹಿಂದೂ ಸಿದ್ದೇಶ್ವರದಲ್ಲಿ ಮುಂದೆ ಗಣಪತಿ ಅಂದ್ಕೊಡ್ಲಿ ರೀ. ಯಾವ ಈಗ ಪರಂಪರೆ ಒಳಗೆ ಮತ್ತು ಇತಿಹಾಸದೊಳಗೆ ಕೇಳ ಪರಮೇಶ್ವರನ ಮಗ ಗಣಪತಿ ಅನ್ನುವಂಗ ನಮ್ಮ ಈ ಸಿದ್ದೇಶ್ವರ ಗಲ್ಲಿ ಒಳಗೆ ಹಿಂದೆ ಸಿದ್ದೇಶ್ವರನ ದೇವಾಲಯ ಇರೋದರಿಂದ ಮುಂದೆ ಗಣೇಶನ ಕುಳಿಸೋದ್ರ ಏನು ಬೇಡಿಕೊಂಡದ್ದು ಎಲ್ಲ ಸಕ್ಸಸ್ ಆಗ್ತಾವೆ ಅನ್ನೋಂಗೆ ಒಂದು ನಂಬಿಕೆ ಐತಿ. ಆ ನಂಬಿಕೆ ಪ್ರಕಾರ ಎಲ್ಲರಿಗೂ ನಡೆದೈತೆ ರೀ. ಎಷ್ಟು ವರ್ಷ ಆಯ್ತು ರೀ ಉರುಳು ಸೇವೆ ಮಾಡಿ? ಹಲವಾರು ವರ್ಷಗಳಿಂದ ಹಂಗೆ ನಡ್ಕೊಂಡು ಬಂದಿದ್ರಿ. ನಾವು ಒಂದು 7-8 ವರ್ಷದಿಂದ ನಾವು ಮಾಡ್ಕೊತ ಬಂದಿರಿ. ಉರುಳು ಸೇವೆ ಮಾಡೋದು ಗಣಪತಿ ಮುಂದೆ ಎಲ್ಲರೂ ಕೇಳಿದ್ರ ಏನಂತ ಎಲ್ಲರೂ ಮಾಡ್ತಾರ ಇಲ್ಲಿ ಬೆಳಗಾವಿ ಜಿಲ್ಲೆದೊಳಗಂತೂ ವಿಶೇಷ ನಾವೇನು ಕೇಳಿಲ್ಲ ರೀ. ವಿಶೇಷ ಅಂದ್ರೆ ಇಲ್ಲಿ ನಾವಂತೂ ಇಲ್ಲೇ ಅಷ್ಟನ್ನು ಗೊತ್ತೈತೆ ರೀ. ಗಣೇಶ ಯುವಕ ಮಂಡಳ ಸಿದ್ದೇಶ್ವರ ಗಲ್ಲಿ ರಾಯಬಾಗ್, ಇಲ್ಲಿ ಹಲವಾರು ವರ್ಷಗಳಿಂದ ಸಿದ್ದೇಶ್ವರ ಓಣಿಯಲ್ಲಿ ಗಣೇಶನ ಸ್ಥಾಪನೆಯನ್ನು ಮಾಡಿಕೊಂಡು ಬಂದದ್ದದ. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಇಲ್ಲಿ ಶಿಶುಗಳು, ತರುಣರು ಎಲ್ಲರೂ ಸೇರಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಉರುಳು ಸೇವೆಯನ್ನು ಮಾಡುವಂಥದ್ದು ವಾಡಿಕೆ ಇದೆ. ಅದಕ್ಕೆ ಶ್ರೀ ಗಣೇಶ ನಮ್ಮೆಲ್ಲರಿಗೆ ಆಯುಷ್ಯ ಆರೋಗ್ಯ ಕೊಡಲಿ, ದುಷ್ಟಗುಣಗಳನ್ನು ದೂರ ಮಾಡಲಿ, ಒಳ್ಳೆಯ ಆಚಾರ ವಿಚಾರ ನಡೆನುಡಿಗಳನ್ನು ನೀಡಲಿ ಅಂತಕ್ಕಂತನ್ನುವಂಥ ಸಂಕಲ್ಪ ಮಾಡಿಕೊಂಡ ಬೇರೆ ಬೇರೆ ಓಣಿಗಳಿಂದ ಗಲ್ಲಿಗಳಿಂದ ಇಲ್ಲಿ ಬೆಳಗ್ಗೆ ಎದ್ದು ಸುಮಾರು 5 ಗಂಟೆಗೆ ಬಂದ ಸ್ನಾನ ಮಾಡಿ ಸುಮಾರು 1.25 ಕಿಲೋಮೀಟರ್ದಷ್ಟು ಉರುಳು ಸೇವೆಯನ್ನು ಮಾಡಿಕೊಂಡು ಬಂದದ್ದು ಹಲವಾರು ವರ್ಷಗಳಿಂದ ವಾಡಿಕೆ ಇದೆ. ನಮ್ಮ ರಾಜ್ಯದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಉರುಳು ಸೇವೆಯನ್ನು ಬಿಟ್ಟರೆ ಶ್ರೀ ಗಣೇಶೋತ್ಸವದ ಮುಂದೆ, ಗಣೇಶನ ಮುಂದೆ ಉರುಳು ಸೇವೆಯನ್ನು ಮಾಡುವುದು ಅಪರೂಪ. ಅಂಥ ಒಂದು ಉರುಳು ಸೇವೆಯನ್ನು ನಮ್ಮ ಸಿದ್ದೇಶ್ವರ ಓಣಿಯ ಮತ್ತು ರಾಯಬಾಗ್ ಗ್ರಾಮದ ಎಲ್ಲ ತರುಣರು, ಯುವಕರು, ಹಿರಿಯರು ಸೇರಿ ಈ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇದೇ ಸಂಪ್ರದಾಯ ಮುಂದುವರಿಬೇಕು. ಶ್ರೀ ಗಣೇಶ ನಮ್ಮೆಲ್ಲರಿಗೆ ಆಯುರ ಆರೋಗ್ಯ, ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತನ್ನುವಂಥ ಒಂದು ಸದುದ್ದೇಶ ಇಟ್ಕೊಂಡ ಈ ಒಂದು ಉರುಳು ಸೇವೆಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದ. ಇದು ಸಿದ್ದೇಶ್ವರಿಗಲ್ಲಿ ರೀ. ಇಲ್ಲಿ ಪ್ರತಿ ವರ್ಷನೂ ಗಣೇಶನ ಆಹ್ವಾನ ಮಾಡ್ತಾರು ಮತ್ತು ಪ್ರತಿ ವರ್ಷನೂ ಉರುಳು ಸೇವೆ ಹಾಕ್ತಾರೆ. ಹೆಣ್ಮಕ್ಳು, ಸಣ್ಣ ಬಾಲಕರು, ಮಕ್ಕಳು ಎಲ್ಲರೂ ಉರುಳು ಸೇವೆ ಹಾಕ್ತಾರೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹಾಂ, ಇಲ್ಲೆಲ್ಲರೂ ಉರುಳು ಸೇವೆ ಮಾಡ್ತಾರೆ. ಆ ಗಣಪ ಎಲ್ಲ ಬೇಡದನ್ನ ನೀಡ್ತಾನೆ. ಸಿದ್ದೇಶ್ವರಗಲ್ಲಿ ಗಜಾನನ ಪ್ರತಿ ವರ್ಷದಂತೆ ನಾವು ಸುಮಾರು 10-15 ವರ್ಷದಿಂದ ಉಳು ಸೇವೆ ಮಾಡ್ಕೊತ ಬಂದಿದ್ದೇವೆ. ಉಳು ಸೇವೆ ಮಾಡೋದ್ರಿಂದ ನಮ್ಮ ಕಾರ್ಯಸಿದ್ಧಿಗಳು ಎಲ್ಲ ಇಷ್ಟ ಆಗ್ತಾವೆ. ಮತ್ತು ನಮ್ಮ ಬ್ರದರ್ಗೆ ಆರಾಮಿಲ್ಲ ಆಗಿತ್ತು, ಗಣಪತಿ ಬೇಡ್ಕೊಂಡಾಗ ಈಗ ಆರಾಮಾಗಿದೆ, ಏನೂ ತೊಂದರೆ ಇಲ್ಲ. ಈಗ ಎಲ್ಲ ಕಾರ್ಯಸಿದ್ಧಿ ಗಣಪತಿ ಇದಾನೆ ಅಂತ ಹೇಳ್ತೇನೆ. ನಾವು ಸಿದ್ದೇಶ್ವರ ಗಣಪತಿ. ಏನು ವಿಶೇಷ? ವಿಶೇಷ ಬೇಡ್ಕೊಂಡಿದ್ದು ವರ ಕೊಡ್ತಾನೆ. ಹಾಂ, ಯಾವುದೇ ಸಂದರ್ಭದಲ್ಲಿ ನೀವು ಬೇಡ್ಕೊಂಡಿದ್ರು ಇಷ್ಟಾರ್ಥ ಆಗ್ತದೆ. ಇಲ್ಲ, ಪ್ರತಿ ವರ್ಷ ಅಂತ ಮಾಡ್ತೇವೆ. ಹಾಂ, ನಾವು ಗಣಪತಿ ಕುಂತು 5ನೇ ದಿವಸಕ್ಕೆ ಮಾಡ್ತೇವೆ. ಹಾಂ, 5ನೇ ದಿನಕ್ಕೆ ಮಾಡ್ತೇವೆ. ಹಾಂ, ರೂಢಿಯಿಂದ ಬಂದಿದ್ದೇವೆ. ಸುಮಾರು 15 ವರ್ಷ ಆಯಿತು ನಾವು ಮಾಡ್ಕೊತ ಬಂದಿದ್ದೇವೆ. ಇದೇ ಕೋವಿಡ್ ಸಂದರ್ಭದಲ್ಲಿ ಹೋದ ವರ್ಷ ಮಾಡಿಲ್ಲ, ಈ ವರ್ಷ ಕಂಟಿನ್ಯೂ ಇದೆ ಪ್ರತಿ ವರ್ಷ. ನಾನು ಸುಮಾರು 7 ವರ್ಷದಿಂದ ಇಲ್ಲಿ ಉರುಳು ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ನಾನು ಏನು ಬೆಡಗುದೀನಿ ಈ ವಿಘ್ನೇಶನಿಗೆ, ಆ ವಿಘ್ನೇಶ ನನಗೆ ದಯಪಾಲಿಸಿದ್ದಾನೆ. ಮೊದಲನೇ ವರ್ಷ ನಾನು ಪ್ಲಾಟ್ ತೊಗೋಬೇಕಂದಿದ್ದೆ,
ಪ್ಲಾಟ್ ಆಯಿತು. ಎರಡನೇ ವರ್ಷ ಮನೆ ಆಗಬೇಕು ಅಂದಿದೆ, ಇಲ್ಲೇ ಪಕ್ಕದಲ್ಲಿ ಮನೆ ಆಗಿದೆ. ಮೂರನೇ ವರ್ಷ ಮದುವೆ ಆಗಬೇಕು ಅಂದಿದೆ, ವಿವಾಹವಾಯಿತು. ನಾಲ್ಕನೇ ವರ್ಷ ನನಗೆ ಮಗು ಬೇಕಂತ ಹರಕೆ ಹೊತ್ತಿದ್ದೆ, ಗಂಡು ಮಗು ಆಯಿತು. ಹೀಗೆ ಹಲವಾರು ವರ್ಷದಿಂದ ನಾನು ಉರುಳು ಸೇವೆ ಮಾಡ್ತಾಯಿದ್ದೀನಿ. ಆ ವಿಘ್ನೇಶ ನನಗೆ ಎಲ್ಲ ದಯಪಾಲಿಸ್ತಾ ಇದ್ದಾನೆ. ಸೆಕೆಂಡ್ ಮತ್ತು ಬೇಡಿಕೆ ಇದೆ, ಎರಡನೇದು ಮತ್ತು ಪ್ರೊಡಕ್ಷನ್ ಇದೆ. ನನಗೆ ಹೆಣ್ಣು ಮಗು ಆಗಲಿ ಅಂತ ಇದರಲ್ಲಿ ಬೈಕ್ ಇದೆ. ಆ ವಿಘ್ನೇಶ ನನಗೆ ದಯಪಾಲಿಸ್ತಾನೆ ಅಂತ ನನಗೆ ನಂಬಿಕೆ ಇದೆ.